ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಆಗಸ್ಟ್ 14 ವಿಶ್ವ ಹಿಂದೂ ಪರಿಷತ್ ಮೈಸೂರು ನಗರ ವತಿಯಿಂದ ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ ಹೆಬ್ಬಾರ್ ರವರ ಮತ್ತು ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ರವರ ನೇತೃತ್ವದಲ್ಲಿ ಸುಮಾರು 60-70 ಜನರು ಅಖಂಡ ಭಾರತ ಸಂಕಲ್ಪ ಯಾತ್ರೆ ಅಂಗವಾಗಿ ಪಂಜಿನ ಮೆರವಣಿಗೆ ನಡೆಸಿದರು. ತಿಲಕ್ ನಗರದ ಆರ್ಎಂಸಿ ವೃತ್ತದಿಂದ ಪ್ರಾರಂಭಿಸಿ ಮೆರವಣಿಗೆಯು ಮೊಹಲ್ಲಾದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ತಿಲಕ್ ನಗರದ 13ನೇ ಕ್ರಾಸ್ನಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಎಚ್ಪಿ ಮುಖಂಡರಾದ ನಿತ್ಯಾನಂದ ರವರಿಂದ ಪ್ರಮುಖ ಭಾಷಣವನ್ನು ನಡೆಸಲಾಯಿತು. ಈ ಮೆರವಣಿಗೆ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಸದಸ್ಯರಾದ ರಂಗಸ್ವಾಮಿ, ಜನಾರ್ದನ್ ರಾವ್, ವಿನಯ್ ಸ್ವಾಮಿ, ಮಹೇಶ್ ಚೇತನ್ ರವರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಆಗಸ್ಟ್ 14 ನಮ್ಮ ದೇಶದ ಒಂದು ದುರಂತದ ದಿನ, ನಮ್ಮ ದೇಶ ವಿಭಜನೆ ಆದಂತಹ ದಿನ. ಈ ದಿನವನ್ನು ಅತ್ಯಂತ ದುಃಖಕರವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಅದಕ್ಕೆ ಪ್ರತಿಯಾಗಿ ಇಡೀ ಪ್ರಪಂಚ ನಮ್ಮ ಕಡೆ ನೋಡ್ತಾ ಇದೆ. ಏನು ಅಕ್ರಮಿತ ಪಾಕಿಸ್ತಾನ ಬಹುಶಃ ಮತ್ತೆ ಭಾರತಕ್ಕೆ ಸೇರ್ತದೆ ಅಂತಕ್ಕಂಥ ಅಭಿಲಾಷೆಯನ್ನು ಈಗಾಗಲೇ ದೇಶದ ಜನ, ಆ ವಿಭಜಿತ ಕಾಶ್ಮೀರ ಜನ ಇವತ್ತು ಭಾರತದ ಬಗ್ಗೆ ಸೇರಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇವತ್ತು ತೋರ್ತಾ ಇದ್ದಾರೆ. ಆದರೆ ದೇಶದ ದುರಂತ, ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತಕ್ಕಂಥ ಖುಷಿ ಒಂದು ಕಡೆ, ಆದರೆ ಈ ಕಡೆ ವಿಭಜನೆ ಆದಂಥದ್ದು ಇನ್ನೊಂದು ಕಡೆ. ಇವೆಲ್ಲವನ್ನು ನಮ್ಮ ದೇಶದ ಜನ ಇತಿಹಾಸ ಪುಟದಲ್ಲಿ ಯಾವಾಗಲೂ ಸಹ ನಾವು ನೆನಪು ಮಾಡ್ಕೊಳ್ಳುವಂಥ ಒಂದು ದಿನಗಳಾಗಿರ್ತದೆ. ಅದರ ಪ್ರಯುಕ್ತ ಇವತ್ತು ನಮ್ಮ ಪಂಜಿನ ಮೆರವಣಿಗೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಾರತೀಯ ಜನತಾ ಪಾರ್ಟಿ ಮೈಸೂರು ಚಾಮರಾಜ ವಿಧಾನ ಪರಿಷತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ರೀತಿ ಪಂಜಿನ ಮೆರವಣಿಗೆ ಮಾಡೋದ್ರ ಮೂಲಕ ಜನರಿಗೆ ಒಂದು ವಿಚಾರಗಳನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಹಿರಿಯರು ಸೇರಿ ಆಯೋಜನೆ ಮಾಡಿದ್ದಾರೆ. ಇಂದು ನನ್ನ ವಾರ್ಡ್ ನಂಬರ್ 25ರಲ್ಲಿ 77ನೆಯ ಭಾರತ ವಿಭಜನ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನು ಇಲ್ಲಿ ಆಯೋಜಿಸಿದ್ದೀವಿ. ಇಂದು ನಮ್ಮ ವಾರ್ಡಲ್ಲಿ ಮೌನ ಮೆರವಣಿಗೆಯನ್ನು ಇವತ್ತು ವಿಭಾಗ ಆದಂಥ ದಿನ, ಆದ್ದರಿಂದ ಎಲ್ಲ ಕರಾಳ ದಿನ ಅಂತ ನಮ್ಮ VHP ಹಾಗೂ ಭಾಜಪಿಯಿಂದ ಈ ಇದನ್ನ ಪ್ರೋಗ್ರಾಮ್ನ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದೀವಿ. ಇದಾದ ನಂತರ ಸ್ಟೇಜ್ ಕಾರ್ಯಕ್ರಮ ಇದೆ, ಅದನ್ನು ಕೂಡ ನಮ್ಮ VHP ಅವರು ನಡೆಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಈಗ ನನ್ನ ವಾರ್ಡ್ನಲ್ಲಿ ನಮ್ಮ ನಿಕಟವರ್ತ MLA ಆದ ನಾಗೇಂದ್ರಣ್ಣನವರ ಸಮ್ಮುಖದಲ್ಲಿ ಇದನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಕಾರ್ಯಕರ್ತರ ಬಂಧುಗಳು ಹೇಳಿದರು. ಅದಕ್ಕೋಸ್ಕರ ಇವತ್ತು ಇಲ್ಲಿ ಆಯೋಜಿಸಿದ್ದೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.